ಒಂದು ಕಡೆಗೆ ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದು ಆಯ್ತು ಅವರಿಗೆ ಬೇಲ್ ಸಿಕ್ಕಿದ್ದು ಆಯ್ತು ಇನ್ನೊಂದು ಕಡೆಗೆ ಈ ಪ್ರಕರಣದಲ್ಲಿ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಡ್ತಾ ಇದ್ದ ಮೂರು ಬಾರಿ ನೋಟಿಸ್ ಆಯ್ತು ವಿಚಾರಣೆಗೆ ಭವಾನಿ ರೇವಣ್ಣ ಇನ್ನೂ ಬಂದಿಲ್ಲ ಅನಾರೋಗ್ಯದ ಕಾರಣವನ್ನ ಭವಾನಿ ರೇವಣ್ಣ ಅವರು ಹೇಳ್ತಾ ಇದ್ದಾರೆ ಆಕ್ಚುಲಿ ಅವರಿಗೆ ಆಪರೇಷನ್ ಆಗಿದೆ ಭವಾನಿ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೀ ಅಂತ ಈಗ ಹೇಳ್ತಾ ಇರೋದು ರಾಜಕೀಯ ವಿವಾದಕ್ಕೆ ಆಸ್ಪದವನ್ನ ಕೊಡಬೇಡಿ ಅಂತ ಹೇಳಿ ಈಗ ಎಸ್ ಐ ಟಿ ಅವರಿಗೆ ಸರ್ಕಾರ ಒಂದು ಸಂದೇಶವನ್ನ ಕೊಟ್ಟಿದೆ ಅವರಿಗೆ ಮಂಡಿ ನೋವಿನ ಶಸ್ತ್ರಚಿಕಿತ್ಸೆ ಏನೋ ಆಗಿದೆ ನೀ ಅದೇನೋ ಸೊ ಆ ಆ ಮಾಹಿತಿ ಇದೆ ಸೊ ಹಾಗಾಗಿ ಈಗ ಅವ್ರು ಹೇಳ್ತಾ ಇರೋದು ಅನಾರೋಗ್ಯದ ಕಾರಣವನ್ನ ಭವಾನಿ ರೇವಣ್ಣ ಅವರು ಹೇಳ್ತಾ ಇದ್ದಾರೆ ಬಟ್ ಎಸ್ ಐ ಟಿ ಅವರು ವಿಚಾರಣೆಗೆ ಕರಿತಾ ಇದ್ದಾರೆ ನೋಟಿಸ್ ಅನ್ನು ಕೊಟ್ಟು ಅವರೇನು ಇಲ್ಲಿಗೆ ವಿಚಾರಣೆಗೆ ಬರಬೇಕು ಅಂತಿಲ್ಲ ಎಸ್ ಐ ಟಿ ಕೂಡ ಅನಾರೋಗ್ಯದ ವಿಚಾರ ಸಮಸ್ಯೆಗಳಿದ್ರೆ ಅಲ್ಲಿಗೆ ಹೋಗಿ ವಿಚಾರಣೆಯನ್ನು ಮಾಡಬಹುದು ಸೊ ಅಂತಹ ಅವಕಾಶಗಳು ಈಗ ಎಸ್ ಐ ಟಿ ಅವ್ರಿಗೆ ಕಾರಣ ಈಗಾಗಲೇ ಸ್ಥಳ ಮಹಜರನ್ನ ಮಾಡುವಂಥ ಸಂದರ್ಭದಲ್ಲಿ ಒಳೆನರಸೀಪುರದವರ ನಿವಾಸಕ್ಕೆ ಹೋಗಿ ಅಲ್ಲೆಲ್ಲ ಸ್ಥಳ ಮಹಜರನ್ನ ಮಾಡಿದ್ದಾರೆ ಅವತ್ತು ಕೂಡ ಭವಾನಿ ರೇವಣ್ಣ ಅವರು ಅಲ್ಲೇ ಇದ್ದರು ಸೊ ಈಗ ವಿಚಾರಣೆಗೆ ಹಾಜರಾಗದೇ ಇದ್ದರೆ ಮೂರು ಬಾರಿ ನೋಟಿಸನ್ನು ಕೊಟ್ಟಾಗಿದೆ ನೆಕ್ಸ್ಟ್ ಏನು ಮಾಡ್ತಾರೆ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆಯಾ ಭವಾನಿ ರೇವಣ್ಣ ಅವರನ್ನ ಗೊತ್ತಿಲ್ಲ ಕಾರಣ ಆರೋಪದಲ್ಲಿದ್ದಿದ್ದು ಕಿಡ್ನ್ಯಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ಹೇಳಿದರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಕರ್ಕೊಂಡು ಹೋದೆ ಅನ್ನುವಂಥದ್ದನ್ನ ಅಲ್ಲಿ ಸತೀಶ್ ಬಾಬು ಹೇಳಿಕೆಯನ್ನ ಕೊಟ್ಟಿದ್ರು ಹಾಗಾಗಿ ಅದು ಒಂದು ಪ್ರಕರಣ ಅದಾದ ನಂತರ ಇನ್ನೊಂದು ಪ್ರಕರಣ ರೇವಣ್ಣ ಅವ್ರದ್ದು ಬರುತ್ತೆ ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಖೇಶ್ ಈ ವಿಚಾರದಲ್ಲಿ ಈಗ ಭವಾನಿ ಅವರಿಗೆ ಮೂರು ನೋಟಿಸ್ ಅನ್ನ ಕೊಟ್ಟಾಯ್ತು ಅನಾರೋಗ್ಯದ ಕಾರಣವನ್ನ ಹೇಳ್ತಾ ಇದ್ದಾರೆ ಐ ಟಿ ಅವರು ಅರೆಸ್ಟ್ ಮಾಡ್ತಾರ ಮಾಡಲ್ವಾ ಅನ್ನುವಂಥದ್ದನ್ನ ನೋಡ್ಬೇಕಾಗ್ತಿದೆ ಯಾಕೆ ಅನಾರೋಗ್ಯದ ಕಾರಣವನ್ನ ಕೊಡ್ತಾ ಇದ್ದಾರೆ ಅಂತಂದಾಗ ರಿಪ್ಲೇಸ್ಮೆಂಟ್ ಆಗಿದೆ ಅನ್ನೋ ಕಾರಣನ ಮಾಹಿತಿಗಳು ಅದೇ ಬರ್ತಾ ಇತ್ತು ಹೌದಾ ಸುಖೇಶ್ ಅರುಣ್ ಒಂದು ಸ್ಪಷ್ಟ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಪ್ರಕರಣದಲ್ಲಿ ಆದಂಥ ರೀತಿಯಲ್ಲಿ ಗೊಂದಲಗಳಾಗೋದು ಅಥವಾ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಆಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸೂಕ್ಷ್ಮವಾದ ಒಂದಷ್ಟು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರ ರವಾನಿಸಿದೆ ಅನ್ನುವಂಥದ್ದು ಯಾಕಂದರೆ ಈಗಾಗಲೇ ಮೂರು ಬಾರಿ ಭವಾನಿ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ ಐ ಟಿಯಿಂದ ಅನ್ನು ನೀಡಲಾಗಿದೆ ಆದರೆ ಆರೋಗ್ಯ ಅನಾರೋಗ್ಯದ ಕಾರಣವನ್ನು ನೀಡಿ ಅವರು ಇದುವರೆಗೂ ಹಾಜರಾಗಿಲ್ಲ ಹಾಗಂತ ಬೇರೆ ಬೇರೆ ವೆಯ್ಟ್ ಮಾಡಬೇಕಾ ಅಥವಾ ಬೇರೆ ಪ್ರೊಸೀಜರ್ಗಳನ್ನ ಮೂವ್ ಮಾಡಬೇಕಾ ಅನ್ನುವಂಥ ಬಗ್ಗೆಯೂ ಸಾಕಷ್ಟು ಚರ್ಚೆಗಳು ಎಸ್ ಐ ಟಿ ಮಟ್ಟದಲ್ಲೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಅವರ ವಿಚಾರಣೆಗೆ ಸಂಬಂಧಪಟ್ಟಂತೆ ಆದರೆ ಸರ್ಕಾರದ ಎಚ್ಚರಿಕೆ ಇರುವಂಥದ್ದು ರೇವಣ್ಣ ಅವರ ಬಂಧನ ಅದು ರಾಜಕೀಯ ತಿರುವು ಹೀಗೆ ಬೇರೆ ಬೇರೆ ರೀತಿಯಾಯಿತು ಇಲ್ಲೂ ಯಾಕಂದರೆ ಮುಂದುವರೆದರೆ ಬಂಧನ ಅನಿವಾರ್ಯ ಆಗ್ಬೋದು ಅಥವಾ ಅಗತ್ಯ ಇಲ್ಲದೇನೂ ಇರ್ಬೋದು ಅಥವಾ ಅವ್ರ ಸ್ಟೇಟ್ಮೆಂಟನ್ನು ಪಡೆದೇ ಸುಮ್ಮನೆ ಆಗ್ಬೋದು ಏನೇ ಮಾಡೋದಾದ್ರೂ ಕೂಡ ಎಚ್ಚರಿಕೆಯಿಂದ ಹ್ಯಾಂಡ್ಲ್ ಮಾಡಿ ರೇವಣ್ಣ ವಿಚಾರದಲ್ಲಿ ಆದಂತಹ ಪೊಲಿಟಿಕಲ್ ಟ್ವಿಸ್ಟ್ ಏನಿದೆ ಅಥವಾ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆ ಆಯಿತು ಒಂದು ಹೆಣ್ಮ ಹೆಣ್ಮಗಳಾಗಿ ಅವ್ರನ್ನ ಬಂಧಿಸುವಂತ ಪರಿಸ್ಥಿತಿಯು ಅಥವಾ ಆ ರೀತಿಯನ್ನು ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ರಾಜಕೀಯವಾಗಿ ಬೇರೆ ರೀತಿಯ ಆರೋಪ ಪ್ರತಿಯಾರೋಪಕ್ಕೆ ವೇದಿಕೆ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಿ ಎನ್ನುವಂಥ ಸೂಕ್ಷ್ಮ ರವಾನಿಸಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇರುವಂತದ್ದು ಅರುಣ್ ದಟ್ ಮೀನ್ಸ್ ಸರ್ಕಾರ ಹೇಳಿದಂಗೆ ಐ ಟಿ ಕೇಳ್ತಾ ಇದೆ ಐ ಟಿಯ ಪ್ರತಿಯೊಂದು ಹೆಜ್ಜೆಯೂ ಕೂಡ ಸರ್ಕಾರದ ಗಮನಕ್ಕೆ ಇದೆ ಅದಾದ ನಂತರನೇ ಆಚೆ ಬರುತ್ತೆ ಅನ್ನುವಂತ ಎಲಿಗೇಷನ್ ಏನಿದೆ ಅದು ಕ್ಲಿಯರ್ ಆಗಿ ಕಾಣಿಸ್ಕೊಳ್ತಾ ಇರುವ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ ಅಲ್ವಾ ಸುಖೇಶ್ ಒಂದು ಸ್ಪಷ್ಟ ತನಿಖಾ ಸಂಸ್ಥೆಗಳ ವಿಚಾರದಲ್ಲಿ ಸರ್ಕಾರವೇ ಹ್ಯಾಂಡಲ್ ಮಾಡ್ತಾ ಇದೆ ನೇರವಾಗಿ ಹೇಳ್ದಂಗೆ ಕೇಳ್ತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ರಾಜಕೀಯವಾಗಿ ತಿರುವು ಪಡೆಯದ ರೀತಿಯಲ್ಲಿ ಬೇರೆಯನ್ನು ಅಗ್ರೆಸಿವ್ ಆಗಿ ಇದು ಮಾಡಬೇಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಂತೆ ಕಾಣಿಸ್ತಾಯಿದೆ ಇದು ಸಂಪೂರ್ಣವಾಗಿ ಸರ್ಕಾರದ ನಿಯಂತ್ರಣದಲ್ಲೇ ಇದೆಯಾ ಅಥವಾ ಸಂಪೂರ್ಣ ಫ್ರೀ ಹ್ಯಾಂಡನ್ನು ಬಿಟ್ಟಿದ ಸರ್ಕಾರ ಹೇಳುವ ರೀತಿಯಲ್ಲಿ ಇದನ್ನು ಇದೇ ರೀತಿ ನಡೀತಾ ಇದೆ ಅಂತ ಹೇಳೋದು ಕಷ್ಟ ಹೊರಗಿನಿಂದ ಆದರೂ ಕೂಡ ಒಂದು ರೀತಿ ಎಚ್ಚರಿಕೆಯಲ್ಲಂತೂ ಸರ್ಕಾರ ಇದ್ದಂತೆ ಕಾಣಿಸ್ತಾ ಇದೆ ಅರುಣ್ ಓಕೆ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಈಗ ಏನು ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕು ಸರ್ಕಾರ ಅಂತೂ ಒಂದಿಷ್ಟು ಮುರ್ಸಿಗಂತೂ ರೇವಣ್ಣ ಅವರ ವಿಚಾರದಲ್ಲಿ ಆಗಿದೆ ಕಾರಣ ರೇವಣ್ಣ ಅವರ ವಿಚಾರದಲ್ಲಿ ನಡ್ಕೊಂಡಂಥ ರೀತಿ ಟಾರ್ಗೆಟ್ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಜೆ ಡಿ ಎಸ್ನವರು ಬಿಜೆಪಿಯವ್ರು ಏನು ಹೇಳ್ತಾ ಇದ್ರು ಆ ವಿಚಾರದಲ್ಲಿ ಆಮೇಲೆ ಇಡೀ ಪ್ರಕರಣನೇ ಒಂಥರ ಗೋಜಲ್ಮಯವಾಗಿದ್ದಿತ್ತು ಅಲ್ಲಿ ಗೋಜಲವಾಗಿದ್ದಿತ್ತು ಆಮೇಲೆ ಈಗ ಇನ್ನೊಂದು ಪ್ರಕರಣ ಬರುತ್ತೆ ದೇವರಾಜಗೌಡರು ಅದರಲ್ಲೂ ಕೂಡ ಹಾಗೆ ಗೋಜಲಮಯವಾಗಿದೆ ಅದು ಏಪ್ರಿಲ್ ಒಂದನೇ ತಾರೀಕಿಗೆ ಕೇಸ್ ರಿಜಿಸ್ಟರ್ ಆಗುತ್ತೆ ಮೇ ಹನ್ನೊಂದನೇ ತಾರೀಕಿಗೆ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಆಮೇಲೆ ಕರ್ಕೊಂಡು ಹೋಗ್ತಾರಂತೆ ಸಂತ್ರಸ್ತೆಯ ಮಾತಿನ ಮೇಲೆ ಅದು ಅರ್ಥ ಆಗ್ತಿಲ್ಲ ಸಮ್ ಏನೋ ಅದರಲ್ಲಿ ಸಮಥಿಂಗ್ ಇದೆ ಅಂತ ಅನಿಸ್ತಾ ಇದೆ ಏನೋ ಫಿಶ್ರಿ ತರ ಕಾಣಿಸ್ತಾ ಇದೆ ಅದು